ಎರೆಹಂಚಿನಾಳದಲ್ಲಿ ಮೈಲಾರಲಿಂಗೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಡೆಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಗೆ ಬೆಳಿಗ್ಗೆ 6 ಗಂಟೆಗೆ ಪೂಜೆ, ಪಂಚಾಮೃತದಿಂದ ಪೂಜೆ, ರುದ್ರಾಭಿಷೇಕ, ನಂತರ ಈಶ್ವರಲಿಂಗ ಹಾಗೂ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಎರೆಹಂಚಿನಾಳ ಗ್ರಾಮದಲ್ಲಿ ಅದ್ಧೂರಿಯಾಗಿ ಪ್ರತಿಷ್ಠಾಪನಿಸಲಾಯಿತು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು. ಈ ವೇಳೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳಾ ಭಕ್ತರಿಂದ 101 ಕುಂಭಮೇಳ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು. ನಂತರ ಕುಂಭಮೇಳದ ಮಹಿಳೆಯರು, ಗ್ರಾಮದ ಭಕ್ತರು ಪೂಜೆ ನಂತರ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಹಾಗೂ ಇನ್ನಿತರರು ಶ್ರೀ ಮೈಲಾರಲಿಂಗೇಶ್ವರನ ದರ್ಶನ ಪಡೆದು ಭಕ್ತರು ಪುನೀತರಾದರು. ವರದಿ ವಿಎಂ ಬಿಸ್ನಾಳ್. ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನೀಡಿತು. ಮೈಲಾರಲಿಂಗೇಶ್ವರ ಮೂರ್ತಿ ಸ್ಥಾಪನೆ ಅಂಗವಾಗಿ 101 ಕುಂಭದ್ರೇಶ್ವರ ದೇವಸ್ಥಾನದಿಂದ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೂ ಈ ಒಂದು ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ನಮ್ಮ ಗ್ರಾಮದಿಂದ ನೀಡಿತು. ಅದರಿಂದ ಮತ್ತು ನಾವು ಅದು ತದನಂತರ ಪೂಜಾ ಪುನಸ್ಕಾರ ಆದ ನಂತರ ಇಲ್ಲಿ ಒಂದು ಮೂರ್ತಿ ಪ್ರಸ್ತುತ ಸ್ಥಾಪನೆ ನಡೆಯಿತು. ಆಮೇಲೆ ಅನ್ನ ಸಂತರ್ಪಣೆ ನಡೆಯಿತು. ಆಮೇಲೆ ಅಭಿಷೇಕ ಏನದ ವಿಧಿ ವಿಧಾನಗಳು ಎಲ್ಲ ಇದರಿಂದ ಎಲ್ಲ ಒಂದು